हाय फ्रेंड्स एल्लर हेगिद्दीरा नानु इवत्तु फिश मसाला फ्राई हेगे माडोदंत तोरिसि कोडुवंतिद्देने नानु इवत्तु अंजल फिश तकोंडिद्देने यावदे फिश अल्लि कूड माडबहुदु ईगा इदन्न स्वल्प म्यारिनेट माडिडुव ईगदक्के स्वल्प अरशिन हुडि मत्तु स्वल्प उप्पु स्वल्प निंबे रसवन्नु हाकि ಇದನ್ನು ಎಲ್ಲ ಕಡೆ ತಾಗುವಾಗ ಇದನ್ನು ಚೆನ್ನಾಗಿ ಸವರಬೇಕು ಎರಡು ಕಡೆ ಕೂಡ ಇದನ್ನು ಚೆನ್ನಾಗಿ ಸವರಿ ಒಂದು 10 ರಿಂದ 15 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಇಡುವ ಈಗ ಮಸಾಲೆ ರುಬ್ಲಿಕ್ಕೆ ಯಾವುದೆಲ್ಲ ಸಾಮಗ್ರಿ ಬೇಕಂತ ನೋಡುವ ಇಲ್ಲಿ ಒಂದು 10 ರಿಂದ 15 ಬ್ಯಾಡಿಗೆ ಮೆಣಸನ್ನು ಒಂದು ಅರ್ಧ ಗಂಟೆ ಮುಂಚೆ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಇದು ಬಿಸಿ ನೀರಲ್ಲಿ ನೆನೆಸಿಟ್ರೆ ನಮಗೆ ಮಸಾಲೆ ಒಳ್ಳೆ ಕಲರ್ ಬರ್ತದೆ ಇಲ್ಲಿ ಒಂದೇ ಸಳಿನಷ್ಟು ಕರಿಬೇವಿನ ಸೊಪ್ಪು ಒಂದು ಸ್ಪೂನ್ ಕರಿಮೆಣಸು ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಅಷ್ಟು ಧನಿಯಾ ಹುಡಿ ಅಂದ್ರೆ ಕೊತ್ತಂಬರಿ ಹುಡಿ ಅಂತ ಹಾಕೊಂಡಿದ್ದೇನೆ ಇದರ ಬದಲು ಕೊತ್ತಂಬರಿ ಕೂಡ ಹಾಕಬಹುದು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಅರಶಿನ ಹುಡಿ ಮತ್ತು ಸ್ವಲ್ಪ ಹುಳಿ ಒಂದು ತುಂಡು ಶುಂಠಿ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿಯನ್ನು ತೆಕೊಂಡಿದ್ದೇನೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ರುಬ್ಬಿಡುವ ಈಗ ಇದನ್ನು ನುಣ್ಣಗೆ ರುಬ್ಬಿ ತಂದಿದ್ದೇನೆ ಈಗ ಇದೆ ಮಸಾಲೆಯನ್ನು ಸ್ವಲ್ಪ ತೆಗೆದು ಮೀನಿಗೆ ಸವರಿಡುವ ಸ್ವಲ್ಪ ಹಾಕಿದ್ರೆ ಸಾಕು ಎರಡು ಕಡೆ ಕೂಡ ಸ್ವಲ್ಪ ಮಸಾಲೆಯನ್ನು ಹಚ್ಚಿಡುವ ಇದನ್ನೊಂದು 10 15 ನಿಮಿಷ ಇಟ್ಟರೆ ಸಾಕು ಈಗ ಒಂದು ಪ್ಯಾನ್ ಅನ್ನು ಬಿಸಿಗೆಟ್ಟು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಮೀನನ್ನು ಹಾಕಿ ಫ್ರೈ ಮಾಡುವ ಇದು ಸ್ವಲ್ಪ ಫ್ರೈ ಆದ್ರೆ ಸಾಕು ಇದು ಒಂದು ಕಡೆ ಸ್ವಲ್ಪ ಫ್ರೈ ಆದ ನಂತರ ಈಗ ಇದನ್ನು ತಿರುಗಿಸಿ ಹಾಕ್ತಿದ್ದೇನೆ ಈಗ ಇದನ್ನು ತೆಗೆಯುವ ಇಷ್ಟು ಫ್ರೈ ಆದ್ರೆ ಸಾಕು ಈಗ ಅದೇ ಪ್ಯಾನ್ ಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೇನೆ ಈಗ ಇದಕ್ಕೆ ಮಸಾಲೆಯನ್ನು ಹಾಕಿ ಫ್ರೈ ಮಾಡಬೇಕು ನಮಗೆ ಎಷ್ಟು ಮೀನು ಫ್ರೈ ಮಾಡಲಿಕ್ಕೆ ಬೇಕು ಅಷ್ಟನ್ನ ಮಸಾಲೆ ಹಾಕಿ ಫ್ರೈ ಮಾಡುವ ನಾನು ಇಲ್ಲಿ ಎರಡು ಮೀನಿಗೆ ಆಗುವಷ್ಟು ಮಸಾಲೆ ಹಾಕಿ ಫ್ರೈ ಮಾಡ್ತಿದ್ದೇನೆ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾವು ಫ್ರೈ ಮಾಡಿಟ್ಟ ಮೀನನ್ನು ಇದಕ್ಕೆ ಹಾಕಬೇಕು ಮೀನು ಹಾಕಿ ಮಸಾಲೆಯನ್ನೆಲ್ಲ ಮೀನಿನ ಮೇಲೆ ಸವರಬೇಕು ಈಗ ನಾನು ಮೀನನ್ನು ಕೂಡ ಹಾಕಿ ಹಾಗೇನೆ ಮಸಾಲೆ ಸವರಿಡ್ತೇನೆ ಈಗ ಇದು ಎರಡು ಕಡೆ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಈಗ ಇದನ್ನು ತಿರುಗಿಸಿ ಹಾಕ್ತಿದ್ದೇನೆ ಇದು ಸ್ವಲ್ಪ ದೊಡ್ಡ ಮೀನು ಆಗಿದ್ರ ತಿರುಗಿಸಿ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತುಂಟು ಈಗ ಮಸಾಲೆ ಫ್ರೈ ರೆಡಿ ಆಗಿದೆ ಈಗ ಇದನ್ನು ತೆಗೆಯುವ ಫಿಶ್ ಮಸಾಲ ಫ್ರೈ ರೆಡಿ ಆಗಿದೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು